रक्ष रक्ष महादेवी दुर्गे दुर्गतिनाशिनी मां भक्तमनुरक्तं च शत्रुग्रस्तं कृपामयीं। ಶ್ವೇತಕ್ಷೇತ್ರ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ. ಈ ದೇವಸ್ಥಾನದ ಆವಿರ್ಭವ ಅಂದರೆ ಇದು ಹೇಗೆ ಇಲ್ಲಿ ಬಂತು, ಇದನ್ನು ಹೇಗೆ ಯಾರು ಬೆಳೆಸಿದ್ರು ಮತ್ತು ಇದು ಹೇಗೆಲ್ಲ ಉದ್ಧಾರಗೊಂಡಿದೆಯೋ ಅದನ್ನು ಮತ್ತೆ ನಿಮಗೆ ಹೇಳ್ತೀನಿ. ತಂದೆಯವರಾದಂತಹ ಕೀರ್ತಿಶೇಷ ವಿ ರಾಮಶಾಸ್ತ್ರಿಯವರು, ಅವರಿಗೆ ಒಂದು ಪ್ರೇರಣೆ ಆಯಿತು, ಶ್ರೀ ದುರ್ಗಾ ಪಂಚಾಯತನವನ್ನು ಮಾಡಬೇಕು, ಮಾಡಿ ಅದನ್ನು ನಿಸ್ವಾರ್ಥ ಮನೋಭಾವನೆಯಿಂದ ಯಾರ ಒಂದು ಹಂಗಿಲ್ಲದೆ ಕೂಡ ತಾಯಿಯ ಸೇವೆಯನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಮನೋಭಿಲಾಷೆ ಇತ್ತು. ಆ ಸಲುವಾಗಿ ಅವರು ಬಹಳಷ್ಟು ಈ ಭಾಗದಲ್ಲಿ ಭೂಮಿಯನ್ನು ಇದು ಮಾಡಿದ್ರು, ಕೆಲವು ಕಡೆ ಅನುಕೂಲ ಆಗಿ ಬರಲಿಲ್ಲ. ಕೊನೆಗೆ ಇಲ್ಲಿ ತಿಂಡ್ಲು ಗ್ರಾಮದ ಅಶ್ವತ್ಥನಾರಾಯಣ ಗೌಡರು ಅವರ ಒಂದು ಇದು ಅವರಿಗೆ ಮಾತೃ ಅಂದರೆ ತಾಯಿ ಕಡೆಯಿಂದ ಬಂದಂಥ ಒಂದು ಭಾಗ, ಆ ಭಾಗದಲ್ಲಿ ಏನಾಯಿತು, ಜಿ ಕೆ ವಿ ಕೆ ಪಕ್ಕದಲ್ಲೇ ಇದೆ, ಅದು ಎಮರ್ಜೆನ್ಸಿ ಪೀರಿಯಡಲ್ಲಿ ಅದನ್ನು ಆಕ್ವೇರ್ ಮಾಡ್ಕೊಂಬಿಟ್ರು. ಆ ಸಂದರ್ಭದಲ್ಲಿ ಅವರು ತಂದೆಯವ್ರನ್ನ ಕೇಳಿಕೊಂಡ್ರು, ಇದೇನಾದರೂ ಬರುತ್ತಾ ಇಲ್ಲ, ಹೇಗೆ ಇನ್ನೂ ಎಷ್ಟು ದಿವಸ ಹೊಡೆದಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಕೇಸು ಕಚೇರಿ ಅಂತೆಲ್ಲ ಓಡಾಡ್ತಾ ಇದ್ದರು. ಇಲ್ಲ, ಇದು ನಿಮಗೆ ಆಗುತ್ತೆ, ಆದಷ್ಟು ಬೇಗ ಸಿಗುತ್ತೆ ಅಂತ ಹೇಳಿದ್ರು 87ನೇ ಇಸವಿಯಲ್ಲಿ. ಅದರಂತೆ ಅವರಿಗೆ ಜಮೀನು ಮತ್ತೆ ಅವರಿಗೆ ಒಂದು ಸ್ವಲ್ಪ ದಿನಗಳಲ್ಲಿ, ಒಂದೆರಡು ಮೂರು ತಿಂಗಳಲ್ಲಿ ಅವರಿಗೆ ಮತ್ತೆ ಹಿಂದೆ ಬಂದುಬಿಡ್ತದೆ. ಜುಲೈ ಆಗಸ್ಟಲ್ಲಿ ಬಂದ ಕೂಡಲೇ ನಿಮಗೆ ಎಷ್ಟು ಜಾಗ ಬೇಕೋ ನೀವು ತಗೊಳ್ಳಿ, ಇಲ್ಲಿಂದ ಇದು ನಂದೇ, ನನ್ನ ಭಾಗದ್ದೇ ಜಾಗ ಅಂತ ಹೇಳಿ ಅವರು ಎಲೆ ಅಡಿಕೆ ತಾಂಬೂಲ ಇಟ್ಕೊಂಡು ನಿಂತ್ಕೊಂಡ್ರು. ತಂದೆಯವರು ನೀವು ಅಳೆದು ಕೊಟ್ಬಿಡಿ ಇಷ್ಟು ಅಂತ ಹೇಳಿಬಿಟ್ಟು, ಅದರಂತೆ ನಾವು ಅದರಲ್ಲಿ ನಾವು ದುರ್ಗಾ ಪಂಚಾಯತ್ನ ಮಾಡಿಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳಿದ್ರು. ಇಲ್ಲ ಅಂದರು, ಇಲ್ಲ ನೀವು ಅಳೆದು ಕೊಟ್ಬಿಡಿ ಅಂತ ಹೇಳಿದಾಗ ಒಂದು 90 ಅಥವಾ 100 ಅಡಿ ಅವರು ಜಾಗವನ್ನು ಅಳೆದು ಇದು ಮಾಡಿ ಕೊಟ್ಟರು. ಅದೇ ಧ್ವಜಸ್ತಂಭದಿಂದ ನೀವು ನಿಂತಿರುವಂಥ ಪ್ರಾಕಾರದವರೆಗೂ ಅವರು ಕೊಟ್ಟಿರುವಂಥ ಜಾಗ. ಇನ್ನು ಬಾಕಿ ಉಳಿದಿದ್ದೆಲ್ಲನೂ ತಂದೆಯವರು ಕೊಂಡುಕೊಂಡಿದ್ದು, ಇದು ಅಲ್ಲಿಂದ ಮುಂದಕ್ಕೆ ಅದು ಬರುತ್ತೆ. ಅಲ್ಲಿಂದ ಅವರು 87 ನವಂಬರಲ್ಲಿ ಮತ್ತೆ ಏನೋ ತೊಂದರೆ ಆಯಿತು ಅಂತ ಹೇಳಿ ಬಂದರು. ಮತ್ತೆ ಗಣಪತಿಯನ್ನು ಇಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ, ಆರಂಭ ಎಲ್ಲದಕ್ಕೂ ಗಣಪತಿನೇ, ಹಾಗಾಗಿ ನಮಗೆ ನಮ್ಮಲ್ಲಿ ಗಣಪತಿ ಮೊದಲಿಗೆ ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ. ಅದಾಗಿ 3 ತಿಂಗಳಿಗೆಲ್ಲಾನು ದೇವಿ ಪ್ರತಿಷ್ಠಾಪನೆಗೆ ಡೇಟು ನಿಗದಿ ಮಾಡಿಕೊಂಡ್ರು. ನಮ್ಮ ತಂದೆಯವರ ಒಂದು ವೈಶಿಷ್ಟ್ಯತೆ ಏನಂದರೆ, ಅವರು ಯಾವುದೇ ಒಂದು ಕಾರ್ಯ ಮಾಡಲಿ ನಿರ್ದಿಷ್ಟ ದಿನಾಂಕ ಅಂತ ಹೇಳಿ ಒಂದು ಅವರು ತಿಳ್ಕೊಂಬಿಡೋರು. ಡಿಸೆಂಬರ್ನಲ್ಲಿ ನಾವು ಆಗೋಗ್ಬಿಡ್ಬೇಕು ನಮ್ಮ ಕೆಲಸ ಅಂತಂದರೆ, ಡಿಸೆಂಬರ್ನಲ್ಲಿ ಅವರು ಅಂದ್ಕೊಂಡಿರುವಂಥ ಯಾಗ ಯಜ್ಞ ಅಥವಾ ಒಂದು ದೇವಿಯ ಕಾರ್ಯಕ್ರಮ ಯಾವುದಾದ್ರೂ ಒಂದು ನಡೆದು ಬಿಡಬೇಕು ಅವರ ಒಂದು ಇದರಲ್ಲಿ, ಹಾಗೆ ಅವರ ಒಂದು ಅಭಿಲಾಷೆ. ಈ ರೀತಿ ಅವರ ಸಂಕಲ್ಪ ಕೂಡ ದೃಢವಾಗಿತ್ತು. ಅದರಂತೆ ಅವರು ಆ ಸಂಕಲ್ಪದಿಂದಲೇ ಅವರು ಪ್ರತಿಯೊಂದು ಈ ಒಂದು ಸನ್ನಿಧಿಯ ಪ್ರತಿಯೊಂದು ಇಂಚಿಂಚು ಕೂಡ ಅವರ ಒಂದು ನೇತೃತ್ವದಲ್ಲೇ ನಡ್ಕೊಂಡು ಬಂದಿರುವಂಥದ್ದು. ಫೆಬ್ರವರಿಗೆ ಅವರು ದೇವಿಯ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿದ್ದಾರೆ. HMT ಎಂಪ್ಲಾಯಿ ಒಬ್ಬರು ಭಾಸ್ಕರ್ ನಾಯ್ಡುರವರು, ಅವರು ಅವ್ರ ಕೈಯಲ್ಲಿದ್ದಂಥ ಒಂದು 8,000 ರೂಪಾಯಿನ ಕೊಟ್ಟು, ಇದು ನೀವು ಏನೋ ವಿಗ್ರಹ ಮಾಡಬೇಕು ಅಂದ್ಕೊಂಡಿದ್ರಲ್ಲ ಅದಕ್ಕೆ ಇದನ್ನು ನೀವು ಇಟ್ಕೊಳ್ಳಿ ಅಂತ ಹೇಳಿ ಅವರು ಕೊಟ್ಟರು. ಅವರು ಕೊಟ್ಟಿದ್ದ ಅಡ್ವಾನ್ಸ್ನ ತೊಗೊಂಡೋಗಿ ಇಲ್ಲಿ ಸೆಂಟ್ರಲ್ ಟಾಕೀಸ್ ಹತ್ರ ಒಬ್ಬರು ಸ್ಥಪತಿ ಇದ್ದರು. ಸ್ಥಪತಿ ಹೆಸರು ನಮಗೆ ಬಹಳ ಜ್ಞಾಪಕ ಇಲ್ಲ, ಬಹಳ ದಿನಗಳ ಹಿಂದೆ ನಡೆದಿದ್ದಿದ್ದು, ನಾವಿನ್ನೂ ಸಣ್ಣವರವಾಗ. ಹೋಗಿ ಅವ್ರ ಹತ್ರ ಮಹಾಬಲಿಪುರಂನಿಂದ ಕಲ್ಲೆಲ್ಲ ತರಿಸಿ, ಕೃಷ್ಣಶಿಲೆ ತರಿಸಿ ಎಲ್ಲ ವ್ಯವಸ್ಥೆ ಮಾಡಿ ಮಾತಾಡಿದ್ರು. ಆ ಸ್ಥಪತಿ ಕೂಡ ನಮ್ಮ ತಂದೆಯವ್ರ ಹತ್ರ ಒಂದು ಚಾಲೆಂಜ್, ನನಗೆ ಈಗ 7 ಜನ ಹೆಣ್ಮಕ್ಕಳಿದ್ದಾರೆ, ಈಗ ನನ್ನ ಹೆಂಡತಿ ಆದವಳು ಮನೆಗೆ ಹೋಗಿದ್ದಾಳೆ, ತವರಿಗೆ ಹೋಗಿದ್ದಾಳೆ, ಈಗ 8ನೇದು ಹೆರಿಗೆ ಇದೆ, ನನಗೇನಾದರೂ ಗಂಡು ಮಗು ಆಗತ್ತೆ ಅಂದರೆ ನಾನು ಫ್ರೀ ಆಫ್ ಕಾಸ್ಟ್, ನೀನು ಕೊಟ್ಟಿರೋ ದುಡ್ಡು ಸಾಕು, ಇದರ ಮೇಲೆ ನಾನು ದುಡ್ಡು ಕೇಳೋದಿಲ್ಲ. ಅಮ್ಮನವ್ರ ವಿಗ್ರಹ 8 ಅಡಿ ವಿಗ್ರಹ ನೀವು ಕೇಳ್ತಾ ಇದ್ರೆ 8 ಅಡಿ ವಿಗ್ರಹ ಬಲಿಪೀಠ ಸಿಂಹವಾಹನ ಮಾಡಿಕೊಡ್ತೀನಿ, ಹಾಗಿಲ್ಲ ಅಂದರೆ ನಾನು ಕೇಳಿದ್ದ ಮೊತ್ತವನ್ನು ನೀವು ಕೊಡಬೇಕು ಅಂತ ಹೇಳಿ ಅವರು ಕಂಡೀಷನ್ಸ್. ಸರಿನಪ್ಪ ಆಗಲಿ, ನೀವು ತಗೋ ಇದು ಮಾಡು ಅಂತ ಹೇಳಿ ನಮ್ಮ ತಂದೆಯವರು ಕೊಟ್ಟರು. ಕೊಟ್ಟು ಆಯಿತು, ಮಾತುಕತೆ ನಡೆಯಿತು, ಸರಿ ಬಂದ್ವಿ. ಹಾಗೆ 1 ತಿಂಗಳಲ್ಲಿ ಅವರು ನಮ್ಮ ತಂದೆನ ಹುಡುಕೊಂಡು ಬಂದು, ನಾವು ಜಾಲಹಳ್ಳಿ ಏರ್ಫೋರ್ಸ್ ಸ್ಟೇಷನಲ್ಲಿದ್ದಂಥ ಕಾಳಿಕಾ ದೇವಸ್ಥಾನದಲ್ಲಿ ಇದ್ವಿ, ಅವರಲ್ಲಿ ಹುಡ್ಕೊಂಡು ಬಂದು ಹಣ್ಣು ಸ್ವೀಟು ಹೂವು ಎಲ್ಲ ಇಟ್ಟು ತೊಗೊಂಡ್ಬಂದು, ಸ್ವಾಮಿ ನನಗೆ ಗಂಡು ಮಗುನೇ ಆಯಿತು, ತಗೊಳ್ಳಿ
ನಾನು ನಿಮಗೆ ಹೇಳಿದಂಗೆ 48 ದಿವಸದಲ್ಲಿ ಅಮ್ಮನವರ ವಿಗ್ರಹ ನಾನು ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳಿ 48 ದಿವಸದಲ್ಲಿ ವಿಗ್ರಹ ಕೆತ್ತನೆ ಆಗಿದ್ದಿದೆ 8 ಅಡಿ ದುರ್ಗಾದೇವಿ ಬಲಿಪೀಠ ಸಿಂಹವಾಹನ ಎಲ್ಲಾನು ಆಯಿತು ತಗೊಂಡು ಅಲ್ಲಿಂದ ಮತ್ತೆ ಸೆಂಟ್ರಲ್ ಟಾಕೀಸ್ನಿಂದ ತಗೊಂಡು ಬರಬೇಕಾಗಿತ್ತು ತಗೊಂಡು ಬರಬೇಕಾದ್ರೆ ದಾರಿಯಲ್ಲಿ ಇಲ್ಲಿ ನ್ಯೂ ಬಿಎಲ್ ರೋಡ್ ಅಪ್ಪ 10 ಇಳಿತೀವಲ್ವ ಆ ಸ್ಥಳದಲ್ಲಿ ಒಬ್ಬ ಬುಲೆಟ್ ಅಲ್ಲಿ ಬರೋವನಿಗೆ ಆ ಕೊಕ್ಕಿ ಅವಾಗೆಲ್ಲ 407 ಗಾಡಿಗೆ ಕೊಕ್ಕಿ ಇರೋದು ಆ ಕೊಕ್ಕಿ ಎಡಭುಜಕ್ಕೆ ತಾಕಿ ಅವನು ಬಿದ್ದೋದ ಅಂದ್ರೆ ಅಲ್ಲಿಗೆ ರಕ್ತ ಬೇಕಾಗಿತ್ತು ದುರ್ಗಿ ಅಲ್ವಾ ಅವನು ಆ ಸಂದರ್ಭದಲ್ಲಿ ಏನಾದರೂ ತೀರ್ಥ ಏನಾದರೂ ತಗೊಂಡಿದ್ರೋ ಏನೋ ಗೊತ್ತಿಲ್ಲ ಅದು ಏನ ಒಂದು ಸನ್ನಿವೇಶಕ್ಕೆ ಅದಕ್ಕೆ ಏನು ಸಂದರ್ಭೋಚಿತ ನಡೆಯತೋ ಏನೋ ಅದಲ್ಲಿ ಆ ಒಂದು ಸಣ್ಣ ಒಂದು ತೊಂದರೆ ಆಯಿತು ಸರಿ ಇಮಿಡಿಯೇಟ್ ಅವರನ್ನ ಕರ್ಕೊಂಡು ಹೋಗಿ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಸೇರಿಸಿ ಅವ್ರಿಗೆ ಏನು ಚಿಕಿತ್ಸೆ ಏನು ಬೇಕೋ ಅದನ್ನು ಕೊಡಿಸಿ ಅವ್ರನ್ನ ಕಳಿಸ್ಕೊಟ್ಟು ಆಮೇಲೆ ತಗೊಂಡ್ಬಂದು ಅಲ್ಲಿ ದೇವಸ್ಥಾನದಲ್ಲೇ ಇಟ್ಕೊಂಡು ದೇವಿನ ಇಳಿಸಿ ಧಾನ್ಯಾದಿವಾಸ ಎಲ್ಲ ಮಾಡಿ ಕೊನೆಗೆ ಫೆಬ್ರವರಿ 21ನೇ ತಾರೀಕು ದೇವಿಯ ಪ್ರತಿಷ್ಠಾಪನೆ ಆಯಿತು ದೇವಿ ಪ್ರತಿಷ್ಠಾಪನೆ ಆಗುವ ಸಂದರ್ಭದಲ್ಲೂ ನಮಗೆ ಪರೀಕ್ಷೆ ಸಂಜೆ ಹೋಮ ಎಲ್ಲ ಮುಗಿದಿದೆ ದೇವಿ ದೇವತಾ ಹೋಮ ಎಲ್ಲ ಪ್ರತಿಷ್ಠಾಂಗ ಹೋಮಗಳೆಲ್ಲ ಮುಗಿದಿದೆ ಧೋ ಅಂತ ಮಳೆ ಫೆಬ್ರವರಿ ತಿಂಗಳಲ್ಲಿ ಏನು ಮಳೆ 88ನೇ ಇಸವಿನಲ್ಲಿ ಇಲ್ಲಿ ಮಳೆ ಬಂದಿದೆ ಇದು ಪೂರ್ತಿ ಬಯಲು ಜಾಗ ನೀರು ಆವಾಗ ಏನಾಯಿತು ಹಿಂಗೋಯ್ತು ಪೂರ್ತಿಯಾಗಿ ನಾಲ್ಕು ಗೋಡೆ ಕಟ್ಟಿದ್ದೀವಿ ಬಾಕಿ ಉಳಿದಿದ್ದೇನೂ ಇಲ್ಲ ನಾಲ್ಕು ಗೋಡೆ ಆ ಒಳಗಡೆ ಸುಖನಾಸಕ ಅದಷ್ಟು ಮಾತ್ರ ಕಟ್ಟಿರೋದು ಕಲ್ಲು ಕಟ್ಟಡ ಕಟ್ಟಿ ಇದು ಮಾಡಿರೋವಂಥದ್ದು ಈ ಕಡೆಯಿಂದ ಗಾಳಿ ಹೊಡೆದ್ರು ಹಾರೋಗ್ಬಿಡ್ತೀವಿ ಆ ಕಡೆಯಿಂದ ಗಾಳಿ ಹೊಡೆದ್ರು ಹಾರೋಗ್ಬಿಡ್ತೀವಿ ಅಂಥ ಒಂದು ಪ್ರದೇಶ ಇದು ವಿದ್ಯಾರಣ್ಯ ಅಂದರೆ ಅರಣ್ಯ ಇದ್ದ ಹಾಗೆ ಇತ್ತು ಇದು ಸೊ ಅಲ್ಲಿಂದ ಮತ್ತು ನೀರೆಲ್ಲ ಹಿಂಗೆ ಹೋಯಿತು 8 ಜನ ಇದ್ದರು ಆವತ್ತಿನ ತಂದೆಯವರ ಸ್ನೇಹಿತರು ಮತ್ತು ಭಕ್ತಾದಿಗಳು ಕೆಲವರು 8 ಜನ ಮಾತ್ರ ಉಳಿದವರು ಅಷ್ಟು ಜನ ಸೇರಿ ದೇವಿಯನ್ನು ನಿಲ್ಲಿಸಿ ಆ ಒಂದು ಅಷ್ಟಬಂಧನವನ್ನು ಹಾಕಿ ಯಂತ್ರವನ್ನು ಇಟ್ಟು ದೇವಿ ಪ್ರತಿಷ್ಠಾಪನೆ ಆಯಿತು ಅದಾದ ಮೇಲೆ ಈಶ್ವರ ಒಬ್ಬರು ಗಣಪತಿ ಆದಮೇಲೆ ಇನ್ನೊಬ್ಬರು ಶ್ರೀರಾಮಪುರದಲ್ಲಿ ಒಬ್ಬರು ಇದ್ದರು ಅವರು ಹೆಸರು ಜ್ಞಾಪಕ ಇಲ್ಲ ಜಕಣಾಚಾರ ಅಂತ ಹೇಳಿ ಕರೀತಾರೆ ಅವ್ರದ್ದೇ ಅವಾಗೆಲ್ಲ ಫಿಲಮ್ ಸೆಟ್ಟಿಂಗ್ ಎಲ್ಲ ಅವ್ರದ್ದೇ ನಡೀತಾ ಇತ್ತು ಮದುವೆ ಮಂಟಪ ಅಥವಾ ಏನಾದರೂ ಸೆಟ್ಟಿಂಗ್ ಹಾಕಬೇಕು ವೈಕುಂಠದ್ವಾರ ಈ ಥರದ್ದೆಲ್ಲ ಅಂದರೆ ಅವ್ರ ಕಡೆಯಿಂದಲೇ ತಗೊಳ್ತಾ ಇದ್ದರು ಮತ್ತು ಕೆಲವು ದೇವಸ್ಥಾನ ಕೆಲವು ಕಾರ್ಯಕ್ರಮಗಳಿಗೆ ಮದುವೆಗಳಿಗೆಲ್ಲೂ ಅವ್ರದ್ದೇ ಸೆಟ್ಟಿಂಗ್ ಎಲ್ಲ ಬರ್ತಾ ಇತ್ತು ಅವರು ಏನೋ ಒಂದು ಪ್ರಾರ್ಥನೆ ಇದ್ದು ಅವರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅವರು ಇದು ಮಾಡಿಸಿದ್ರು ಅದು ಕೂಡ ದೇವಿಯನ್ನು ಕೆತ್ತನೆ ಯಾರು ಮಾಡಿದರೋ ಅವರ ಕಡೆಯಿಂದಲೇ ಕೆತ್ತನೆ ಮಾಡಿಸಿ ಸುಬ್ರಹ್ಮಣ್ಯ ಸ್ವಾಮಿ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠಾಪನೆಯಾಗಿದ್ದು ಮತ್ತು ಅದಾದಮೇಲೆ ಮೈಸೂರಿನ ಒಬ್ಬರು ರಾಜಕಾರಣಿಗಳು ಅವರ ಹೆಸರು ಸರಿಯಾಗಿ ಗುರುತಿಲ್ಲ ಅವರಿಗೆ ಏನೋ ಪ್ರಾರ್ಥನೆ ಇತ್ತು ಅಂತ ಹೇಳಿ ಕಾಳಿಂಗ ನರ್ತನ ಕೃಷ್ಣ ವಿಶೇಷವಾಗಿ ಕೃಷ್ಣನ್ನ ಮಾಡಬೇಕು ಅಂತ ಹೇಳಿ ಅವರಿದ್ದಿದ್ದು ಆದರೆ ಅದಕ್ಕೆ ತಂದೆಯವರು ಒಪ್ಪಲಿಲ್ಲ ನಮಗೇನಾದರೂ ಆಗಬೇಕು ಅಂದರೆ ಒಂದು ಕೃಷ್ಣ ಅಂದರೆ ಈ ರೀತಿಯಾಗಿರಬಾರ್ದು ಕಾಳಿಂಗ ನರ್ತನ ಕೃಷ್ಣನೇ ಬೇಕು ಅನ್ನೋ ರೀತಿಯಲ್ಲಿ ಇದು ಮಾಡಿ ಕಾಳಿಂಗ ನರ್ತನ ಕೃಷ್ಣನೇ ಶಿವಾರಪಟ್ಟಣದಲ್ಲಿ ಇದು ಮಾಡಿ ಆಚಾರ್ಯ ಪದ್ಮನಾಭಾಚಾರ್ಯ ಅಂತ ಹೇಳಿದರು ಅವ್ರ ಕಡೆಯಿಂದ ಹೇಳಿ ಕಾಳಿಂಗ ನರ್ತನ ಕೃಷ್ಣನೇ ಬೇಕು ಅಂತ ಕಾಳಿಂಗ ನರ್ತನ ಕೃಷ್ಣನೇ ಮಾಡಿಸಿದ್ವಿ ಕಾರಣ ಏನು ಅಂದರೆ ಕಾಳಿಂಗ ನರ್ತನ ಕೃಷ್ಣ ಅಂದರೆ ಕಾಲಸರ್ಪದೋಷ ಸರ್ಪದೋಷ ಇರೋರಿಗೆ ಆ ಒಂದು ದೋಷ ಪರಿಹಾರವಾಗಿ ಕೃಷ್ಣನ ಅನುಗ್ರಹದಿಂದ ಒಂದು ಒಳ್ಳೆಯ ಸಂತಾನ ಆಗೋದು ಆಗಲಿ ಅನ್ನೋ ರೀತಿಯಿಂದ ಕಾಳಿಂಗ ನರ್ತನ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ್ದು ಮತ್ತು ಯೋಗ ನರಸಿಂಹಸ್ವಾಮಿ ಈ ಅಷ್ಟಗಂಡ ಬೇರೊಂಡ ಯಂತ್ರ ನಾವೇನು ದೇವಿಯ ಕೆಳಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಈಡಾಗಿ ಅಂದರೆ ಯೋಗ ನರಸಿಂಹನೇ ಉಗ್ರ ನರಸಿಂಹ ಅಥವಾ ನರಸಿಂಹನೇ ಗಂಡ ಬೇರೊಂಡ ಅನ್ನೋದು ಎರಡು ತಲೆ ಇರುವಂಥ ಪಕ್ಷಿ ಅದು ನರಸಿಂಹನಿಗೆ ಸ್ವರೂಪವಾದಂಥದ್ದು ಆ ಗಂಡ ಬೇರೊಂಡ ಪಕ್ಷಿ ಅಥವಾ ಗಂಡ ಬೇರೊಂಡ ಯಂತ್ರ ಏನಿದೆ ಅದು ನರಸಿಂಹನಿಗೆ ಈಡಾಗಿರುವಂಥದ್ದು ಹಾಗಾಗಿ ನಮ್ಮಲ್ಲಿ ಯೋಗ ನರಸಿಂಹ ಒಬ್ಬ ಇರಬೇಕು ಅಂತ ಹೇಳಿ ಯೋಗ ನರಸಿಂಹನ ಪ್ರತಿಷ್ಠಾಪನೆ ಒಬ್ಬರು ಈಶ್ವರನ ಪ್ರತಿಷ್ಠಾಪನೆ ಮತ್ತು ವೆಂಕಟೇಶ್ವರ ಸ್ವಾಮಿ ಈಗ ಸಾಮಾನ್ಯವಾಗಿ ವಿಷ್ಣು ದುರ್ಗಿ ಅಂತ ಹೇಳಿದ್ರೆ ಶಕ್ತಿ ಸ್ವರೂಪಿಣಿ ಶಕ್ತಿ ಸ್ವರೂಪಿಣಿಗೆ ಶಿವನ ಅಂಶ ದೇವಿಗೆ ಬಲಗಡೆ ಇದೆ ಆಗ ಪದ್ಮನಾಭ ಸಹೋದರಿಗೆ ನಮಃ ಅಂತ ಹೇಳಿ ಲಲಿತಾ ಸಹಸ್ರನಾಮದಲ್ಲಿದೆ ಹಾಗಾಗಿ ವಿಷ್ಣು ಸಹೋದರಿಯಾದಲು ಶಕ್ತಿ ಸೊ ಹಾಗಾಗಿ ಎಡಭಾಗದಲ್ಲಿ ವಿಷ್ಣು ಮತ್ತು ಆಂಜನೇಯ ಸ್ವಾಮಿ ಒಬ್ಬರು ಗೋಪತಿ ಫಾರಂ ಅಂತ ಹೇಳಿ ಇಲ್ಲಿ ಇದೆ ಅವರು ನಾವು ಆಂಜನೇಯ ಸ್ವಾಮಿ ಕೊಡ್ತೀವಿ ಅಂತ ಹೇಳಿದ್ರು ಸರಿ ಆಂಜನೇಯ ನವಗ್ರಹವನ್ನು ವಿಶೇಷವಾಗಿ ಮಾಡಬೇಕು ಅಂತಲೇ ನವಗ್ರಹ ಇಲ್ಲಿ ನಮ್ಮಲ್ಲೇ ವಿಶೇಷವಾಗಿದೆ ಅದು ಮೊದಲಿಗೆ ಆದಿಕೂರ್ಮ ಅಂತ ಹೇಳಿ ಕೆಳಗಡೆ ಆದಿಕೂರ್ಮ ಆಮೇಲೆ ಆದಿಶೇಷ ಅದರ ಮೇಲೆ ಅಷ್ಟದಿಗ್ಗಜಗಳು ಅದರ ಮೇಲೆ ಚತುರ್ವೇದ ಪದ್ಮ ಈ ಚತುರ್ವೇದ ಪದ್ಮನೇ ಭೂಮಿ
ಆ ಭೂಮಿ ಮೇಲೆ ರಾಶಿಗಳು ಚತುರ್ವೇದ ಪದ್ಮದ ಮೇಲೆ ರಾಶಿಗಳು ಸಮಸ್ತ ಜೀವ ರಾಶಿಗಳು ನಾವೇನು 84 ಕೋಟಿ ಲಕ್ಷ ಜೀವ ರಾಶಿಗಳಿದ್ದೀವಿ ಇವೆಲ್ಲವೂ ಕೂಡ ಅಂದ್ರೆ ಸಣ್ಣ ಇರುವೆಯಿಂದ ಹಿಡಿದು ದೊಡ್ಡ ಆನೆ ಅಥವಾ ಅದಕ್ಕಿಂತ ದೊಡ್ಡ ಪ್ರಾಣಿಯವರೆಗೂ ಇರುವಂತ ಜೀವ ರಾಶಿಗಳು ಇದು ರಾಶಿಗಳು ಇದರ ಮೇಲೆ ತಾರಾಮಂಡಲ ನಕ್ಷತ್ರ ಮಂಡಲ ಆಕಾಶ ಗ್ರಹ ಮಂಡಲ ಆ ರೀತಿಯಾಗಿ ನವಗ್ರಹಗಳನ್ನು ಈ ರೀತಿಯಾಗಿ ವಿಭಾಗ ಮಾಡಿ ಇದು ಮಾಡಿದೀವಿ ಈಗ ಯಾರಾದರೂ ಹೋಗಿ ವೃಷಭ ರಾಶಿಯವರು ಅಂದ್ರೆ ವೃಷಭ ರಾಶಿಗೆ ಮೇಲೆ ನೋಡಿದ್ರೆ ನೀವು ರೋಹಿಣಿ ಮೃಗಶಿರ ಕೃತ್ತಿಕಾ ರೋಹಿಣಿ ಮೃಗಶಿರ ಮೂರು ನಕ್ಷತ್ರಗಳು ಸಿಗುತ್ತೆ ಆ ಮೂರು ನಕ್ಷತ್ರದಲ್ಲಿ ನಿಮ್ಮ ನಕ್ಷತ್ರ ಯಾವುದು ಅಂತ ನೀವು ಗುರುತಿಸಿಕೊಳ್ಳಬಹುದು ಆ ರೀತಿಯಾಗಿ ಅದನ್ನ ಚಿತ್ರಸಿ ಇದು ಮಾಡಿದ್ದಾರೆ ಹಾಗಾಗಿ ನವಗ್ರಹಗಳು ಶನೇಶ್ವರ ಸ್ವಾಮಿ ನಮ್ಮ ತಂದೆಯವರ ಇದರಲ್ಲಿ ಇರಲಿಲ್ಲ ಯಾರೋ ಒಬ್ಬರು ಬೇರೆ ದೇವಸ್ಥಾನಕ್ಕೆ ಮಾಡಿಸಿದ್ರು ಅದನ್ನ ತಂದು ಇಲ್ಲಿ ದೇವಸ್ಥಾನ ಮುಂದೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ಸರಿ ಆಯ್ತು ಅಂದ್ಬಿಟ್ಟು ಶನೇಶ್ವರ ಸ್ವಾಮಿ ಬಂದು ಎಲ್ಲರ ಒಂದು ಜೀವನವನ್ನ ತಿರುವು ಮಾಡುವಂತ ಒಂದು ಸ್ವಾಮಿ ಅಂದ್ರೆ ಎಲ್ಲರ ಜೀವನದಲ್ಲೂ ಈಗ 20 ವರ್ಷ ಆಯ್ತು ಅಂದ್ರೆ ಅವನಿಗೆ ಏನೋ ಒಂದು ತಿರುವು ಬೇಕು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು ಆ ಟರ್ನಿಂಗ್ ಪಾಯಿಂಟ್ ಅನ್ನೋದು ಯಾರಪ್ಪ ಕೊಡ್ಸೋದು ಅಂದ್ರೆ ಶನೇಶ್ವರ ಸ್ವಾಮಿ ಸೋ ಅದಕ್ಕೆ ಅವನಿಗೆ ಬೆನ್ ಹಾಕಿ ನಮಸ್ಕಾರ ಮಾಡಬೇಡಿ ಅವನಿಗೆ ಬೆನ್ ತೋರಿಸಬೇಡಿ ಅಂತ ಹೇಳೋದು ಹಾಗಾಗಿನೇ ಆದ್ರಿಂದ ನೈರುತ್ಯ ಭಾಗದಲ್ಲಿ ಶನೇಶ್ವರ ಸ್ವಾಮಿಯನ್ನ ಇಟ್ರು ಪ್ರತಿಷ್ಠಾಪನೆ ಮಾಡಿದ್ರು ಆದರೆ ನಮ್ಮಲ್ಲಿ ಶನೇಶ್ವರನಿಗೆ ಒಬ್ಬನಿಗೆ ಪೂಜೆ ಮಾಡೋ ಅವಕಾಶ ಬಹಳ ಕಡಿಮೆ ನವಗ್ರಹದಲ್ಲಿ ಇಟ್ಟಿರುವಂತ ಶನೇಶ್ವರ ಸ್ವಾಮಿಗೇನೆ ಬಹಳ ವಿಶೇಷ ಆ ಗ್ರಹಕ್ಕೆ ಪೂಜೆ ಮಾಡಿದ್ರೇನೆ ಅಲ್ಲಿ ನಮ್ಮ ಒಂದು ಪರಿಹಾರ ಆಗೋದು ಅನ್ನೋದು ಐತಿಹ್ಯ ಕೊನೆಗೆ ನಮ್ಮ ಜೀವರಾಜ ಆಳ್ವಾರ್ ಅವರು ಇದ್ದರು ಅವರು ನಮ್ಮ ತಂದೆಯವರನ್ನ ಆವಾಗವಾಗ ಕಾಣಲಿಕ್ಕೆ ಬರ್ತಾ ಇದ್ದರು ಅವರಲ್ಲಿ ಯಾರೋ ಒಬ್ಬರು ಬಂದಂತವರು ನೇಪಾಳದಿಂದ ಸ್ಫಟಿಕಲಿಂಗ ತಂದಿದ್ರು ಅವರು ಇದ್ದುಕೊಂಡು ಈ ತರ ಸ್ಫಟಿಕಲಿಂಗ ಇದೆ ನೋಡಿ ಅಂತ ಹೇಳಿ ಕೇಳಿದ್ರು ಸೋ ಆ ಸ್ಫಟಿಕಲಿಂಗವನ್ನು ನಮ್ಮ ತಂದೆಯವರು ಶನೇಶ್ವರ ಸ್ವಾಮಿ ಹತ್ರ ಇಟ್ಟು ಜೀವರಾಜ ಆಳ್ವಾರವರನ್ನೇ ಕೂಡಿಸಿ ಸಂಕಲ್ಪ ಮಾಡಿ ಅವರ ಒಂದು ನೇತೃತ್ವದಲ್ಲಿ ಶನೇಶ್ವರ ಸ್ವಾಮಿಯಲ್ಲಿ ಸ್ಫಟಿಕಲಿಂಗ ಪ್ರತಿಷ್ಠಾಪನೆಯು ಆಯಿತು ಶನಿ ಪ್ಲಸ್ ಈಶ್ವರ ಅಲ್ಲಿರೋದ್ರಿಂದ ಶನೇಶ್ವರ ಅಂತ ಹೇಳಿ ಇದು ಇದು ಒಂದಾಯಿತು ಇದು ಆಗಿದ್ದು 98ರಲ್ಲಿ ಶನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಆಯಿತು ಇದಕ್ಕೆ ಮುಂಚೆ 95ರಲ್ಲಿ ನಮ್ಮ ತಂದೆಯವರ ಸ್ನೇಹಿತರು ಅವರು ವೈಶ್ಯರು ಅವರು ಬಂದು ಲಲಿತಾ ಪರಮೇಶ್ವರ ವಿಗ್ರಹನ ನೋಡಿ ಅವಾಗ ನವಕೋಟಿ ಲಲಿತಾ ಸಹಸ್ರನಾಮ ಅರ್ಚನೆ ನಡೀತಾ ಇತ್ತು 9 ಕೋಟಿ ಅರ್ಚನೆ ಮಾಡಬೇಕು ಅಂತ ಹೇಳಿ ನಡೀತಾ ಇತ್ತು ದೇವಿಯನ್ನು ಮಂಟಪದಲ್ಲಿಟ್ಟು ನಾವು ಅರ್ಚನೆ ಮಾಡ್ತಾ ಇದ್ವಿ ಅದಕ್ಕೆ ಅವರು ಇದ್ದುಕೊಂಡು ರಮಣ ಈ ಥರ ಇದೆ ಬೇರೆ ಒಂದು ಸಪ್ರೇಟ್ ಗೂಡು ಮಾಡಿಬಿಟ್ಟು ಇಟ್ಬಿಡಿ ಲಲಿತಾ ಅಮ್ಮನವ್ರನ್ನ ಅಂತ ಹೇಳಿ ಅವರು ತುಂಬ ಮುತುವರ್ಜಿ ವಹಿಸಿದ್ರು ಅದಕ್ಕೆ ಹೇಳಿದ್ರು ನೋಡಪ್ಪ ಇದು ಬಂದು ಅಮ್ಮನವರು ಆದಿಪರಾಶಕ್ತಿ ಲಲಿತಾ ಪರಮೇಶ್ವರಿ ಅನ್ನೋಳು ಇವಳೇ ಸುಪ್ರೀಂ ನಾವೇನು ಶ್ರೀಚಕ್ರದಲ್ಲಿ ಬಿಂದು ಅಂತ ಹೇಳ್ತೀವಿ ಆ ಬಿಂದುವಿನಲ್ಲಿ ವಾಸಿಸುವಂಥ ದೇವಿ ಅವಳೇನೆ ಅವಳು ಸಿಡಿದ್ರೆ ಇಡೀ ಬ್ರಹ್ಮಾಂಡನೇ ಇಲ್ಲ ಹಾಗೆ ಈ ಆಟಮ್ ಅನ್ನೋ ಏನು ಶಕ್ತಿ ಇದೆಯೋ ಆಟಮ್ಗೆ ಅಷ್ಟು ಶಕ್ತಿ ಇದೆ ಅಲ್ಲಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಸರಿ ಆವಾಗ ಅವ್ರ ಗ್ರೂಪ್ ಎಲ್ಲ ಸೇರಿ ಒಂದು ಸಪ್ತಮಾತೃಕೆಯರು ಇದು ಮಾಡಿ ಸಪ್ತಮಾತೃಕೆಯರು ಲಲಿತಾ ಪರಮೇಶ್ವರಿ ಲಕ್ಷ್ಮೀ ಸರಸ್ವತಿ ಗಣಪತಿ ಸುಬ್ರಹ್ಮಣ್ಯ ಶ್ರೀಯಂತ್ರ ಶ್ರೀಯಂತ್ರವನ್ನು ನೀವು ಅಲ್ಲಿ ನೋಡಿರೋದು ಅದೇ ರೀತಿಯೇ ಮತ್ತು ಶ್ರೀಯಂತ್ರದ ಸ್ವರೂಪದಲ್ಲೇ ಗೋಪುರವನ್ನು ನಿರ್ಮಾಣ ಮಾಡಿ ಶ್ರೀಚಕ್ರ ದೇವಸ್ಥಾನ ಅಂತ ಹೇಳಿ ಇದು ಮಾಡಿದ್ರು ಮತ್ತು ಹಿಂದೆ ಚಿನ್ನದ್ದು ಮತ್ತು ಬೆಳ್ಳಿದು ಹಲ್ಲಿ ಇದೆ ಯಾರಿಗಾದರೂ ಹಲ್ಲಿ ಪತನ ದೋಷ ಇದ್ದರೆ ಅದನ್ನು ಮುಟ್ಟಿದ್ರೆ ಆ ದೋಷ ಪರಿಹಾರ ಆಗುತ್ತೆ ಹೇಗೆ ಕಂಚಿಯಲ್ಲಿ ಹಲ್ಲಿ ನಾವು ಮುಟ್ಟಿ ಬಂದರೆ ನಮಗೆ ದೋಷ ಇಲ್ಲ ಅಂತ ಹೇಳ್ಕೊಳ್ತೀವಿ ಅದೇ ರೀತಿಯಲ್ಲಿ ಇದು ಹಲ್ಲಿ ಯಂತ್ರ ಇದು ಮಾಡಿ ಆ ಹಲ್ಲಿ ಯಂತ್ರದ ಮೇಲೆ ಆ ಹಲ್ಲಿ ಬಿಂಬಗಳನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿಸಿದರೆ ಸೊ ಇದು ಶ್ರೀಚಕ್ರದ ವೈಶಿಷ್ಟ್ಯ ಮತ್ತು ಭೈರವ ಭೈರವ ಬಂದು ದೇವಿಯ ಸನ್ನಿಧಿಗೆ ಬಹಳ ದೇವಿ ಪುತ್ರ ಇದ್ದ ಹಾಗೆ ಕಾಲಭೈರವ ಬಂದು ಸೊ ಹಾಗಾಗಿ ಕಾಲಭೈರವನಿಗೂ ಕೂಡ ಅಷ್ಟಮಿಯಲ್ಲಿ ಇಲ್ಲಿ ಹೋಮ ಪೂಜೆ ನಡೆಯುತ್ತೆ ಆ ಭೈರವನಿಗೂ ಕೂಡ ನಿತ್ಯ ಬಲಿ ಪೂಜೆ ಎಲ್ಲ ನಡೆಯುತ್ತೆ ಮತ್ತು ವೀರಭದ್ರ ಸ್ವಾಮಿ ಈಶ್ವರಾಂಶದವನು ಹಾಗಾಗಿ ಈಶ್ವರಾಂಶನ ಇದೆ ಬಿಲ್ಲು ಇವರು ವೀರಭದ್ರ ಸ್ವಾಮಿ ತಿಂಡ್ಲು ಗ್ರಾಮಕ್ಕೆ ವೀರಭದ್ರ ಸ್ವಾಮಿ ಗ್ರಾಮ ದೇವತೆ ಅದರಿಂದ ನಮ್ಮಲ್ಲಿ ಇಲ್ಲಿ ವೀರಭದ್ರ ಸ್ವಾಮಿಯನ್ನು ಇಟ್ಕೊಂಡು ಇಲ್ಲೇ ಪೂಜೆಗೆ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಇದು ದೇವಿಯ ಸನ್ನಿಧಿಯ ಒಂದು ವೈಶಿಷ್ಟ್ಯತೆ